ಸೊ ಪರ್ಸ್ನಲಿ ಹೇಳಬೇಕಂದ್ರೆ ಹೌದು, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ನನ್ನ ಲುಕ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು. ಬಟ್ ಅದೇ ಇವಾಗ ಸರ್ ಹೇಳ್ದಂಗೆ ಇನ್ನೂ ಜನ ಥಿಯೇಟರ್ಸಿಗೆ ಬರಬೇಕು. ಎರಡು ದಿನ ಆಗಿದೆ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಲ್ಲ, ಬಟ್ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ? ಬಿಕಾಸ್ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿರುವಾಗ ಇಷ್ಟು ರಿಸಲ್ಟ್ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಸ್ವಲ್ಪ ಶೇಕ್ ಆಗಿದೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರ ಹತ್ರನೂ ಕೇಳ್ಕೋತೀನಿ, ಯಾರ್ಯಾರು ಸಿನಿಮಾ ನೋಡಿದರೆ ನಮಗೆ ನಿಜವಾಗ್ಲೂ ತುಂಬ ಒಳ್ಳೆ ರಿವ್ಯೂ ಇದೆ ಪ್ರತಿಯೊಂದು ವಿಷಯಕ್ಕೆ, ಅಂದರೆ ಕತೆ, ಸಿನಿಮಾ, ನಗಿಸಿರೋದಾಗಿರ್ಬೋದು ಅಥವಾ ಸರ್ ನನ್ನ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಹೊಗಳ್ತಾ ಇದ್ದಾರೆ ಜನ. ಸೊ ಕಡಿಮೆ ನಂಬರಲ್ಲಿ ನೋಡಿರೋದ್ರಿಂದ ಅವರಲ್ಲಿ ಬಂದಿರೋ ರಿವ್ಯೂಸ್ ಪಾಸಿಟಿವ್ ಆಗಿದೆ, ಅದು ಜಾಸ್ತಿ ಇನ್ನು ಆಗಬೇಕು. ಸೊ ಅದಾಗಕ್ಕೆ ಅಫ್ಕೋರ್ಸ್ ನೀವೆಲ್ಲರೂ ಸಹಕರಿಸಬೇಕು. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಯಾರೂ ನಿರಾಶೆ ಆಗಲ್ಲ. ಸೊ ಬರಬೇಕು ಅಂತ ಕೇಳ್ಕೊತೀನಿ. ಆಯ್ತು, ಅವರು ಕ್ವೆಶ್ಚನ್ಸ್ ಕೇಳ್ತಾ ಇದ್ದರು. ಸರ್ ಇವತ್ತು ಮುಚ್ಚು ಮರೆ ಏನಿಲ್ಲ, ಇಟ್ಸ್ ಆನ್ ಆನೆಸ್ಟ್ ಥಿಂಗ್ ಏನಂದ್ರೆ ಕಲೆಕ್ಷನ್ಸ್ ಅಫ್ಕೋರ್ಸ್ ಇಲ್ಲ, ಬಟ್ ಸಿನಿಮಾ ಒಳ್ಳೆ ಸಿನಿಮಾ ನೋಡಿ, ಎಷ್ಟು ಜನ ನೋಡಿದಾರೆ, ನೋಡಿರ್ತಕ್ಕಂಥ ಪ್ರೇಕ್ಷಕರು ಸಿನಿಮಾ ಇಷ್ಟಪಟ್ಟಿದ್ದಾರೆ. ದೇ ಹ್ಯಾವ್ ಲವ್ಡ್ ದಿ ಸಿನಿಮಾ, ದೇ ಹ್ಯಾವ್ ಎಂಜಾಯ್ಡ್ ದಿ ಸಿನಿಮಾ. ಅಫ್ಕೋರ್ಸ್ ಕಲೆಕ್ಷನ್ ನನ್ನದು ಇಲ್ಲ, ಬಟ್ ಯಾ ಒಂದು ಹೋಪ್ಸ್ ನನಗಿದೆ. ಯಾವಾಗಲೂ ಒಳ್ಳೆ ಸಿನಿಮಾ ಕೈ ಬಿಟ್ಟಿಲ್ಲ, ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ತಲುಪೋದ್ರಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ನೂ ಒಂಚೂರು ಸಿನಿಮಾ ನೋಡಲೇಬೇಕನ್ನೋ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು, ವಾಟ್ ಎವರ್ ಫ್ಯಾಕ್ಟರ್ಸ್. ನಾನು ಆಡಿಯನ್ಸ್ನ ಯಾವತ್ತೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಆಡಿಯನ್ಸ್ ಯಾವಾಗಲೂ ಒಳ್ಳೆ ಸಿನಿಮಾನ ಗೆಲ್ಸಿದ್ದಾರೆ, ವರ್ಡ್ ಆಫ್ ಮೌತಿಂದ ಇನ್ನೂ ಒಂಚೂರು ಟ್ರಾವೆಲ್ ಆಗಬೇಕಾಗಿದೆ. ಹಾಗಾಗಿನೇ ಒಂದು ಒಳ್ಳೆ ಸಿನಿಮಾ ಮಾಡಿರೋದ್ರಿಂದನೇ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ಕಲೆಕ್ಷನ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಕ್ಕಂಥ ಉದ್ದೇಶ ಏನಂದರೆ ಇನ್ನೂ ಮೆಸೇಜ್ ತಲುಪಲಿ, ನಮ್ಮ ಸಿನಿಮಾ ಬಗ್ಗೆ ಅವೇರ್ನೆಸ್ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಬೈ ವರ್ಡ್ ಆಫ್ ಮೌತ್ ರೀಚ್ ಆಗುತ್ತೆ, ಇನ್ನೂ ಥಿಯೇಟರ್ಸ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ಪಾಸಿಟಿವ್ ಹೋಪ್ಸಲ್ಲಿ ವಿ ಆರ್ ಸ್ಟಿಲ್ ದೇರ್. ಆ್ಯಂಡ್ ನಾನಿಷ್ಟೇ ಹೇಳಬಲ್ಲೆ, ಶೋಕಿವಲ್ಲ ಒಳ್ಳೆ ಸಿನಿಮಾ ಥಿಯೇಟರ್ನಲ್ಲಿದೆ, ಎಲ್ಲರೂ ಬನ್ನಿ ಶೋಕಿವಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿ.